ನಾನು ಅಂದವಾಗಿದ್ದೇನೋ? ಜನರು ನನ್ನನ್ನು ಒಪ್ಪಿಕೊಳ್ಳುತ್ತಾರೋ? ನಾನು ಮಾಡುವ ಕಾರ್ಯಗಳನ್ನು ಯಾರಾದರೂ ಎದುರಿಸುತ್ತಾರೋ? ನನ್ನ ಕುರಿತು ಯಾರಾದರೂ ಮಾತಾಡಿಕೊಳ್ಳುತ್ತಾರೋ? ಎಂದು ಯಾವಾಗಲೂ ನಮ್ಮನ್ನು ಕುರಿತು ನಾವೇ ಯೋಚಿಸುವುದು ಒಳ್ಳೆಯದಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂದು ಬೈಬಲ್ ಹೇಳುತ್ತದೆ. ಇಂದು ನಾವು ನಮ್ಮ ವಿಷಯದಲ್ಲಿ ಬರೀ ನಮ್ಮ ಸಂತೋಷವನ್ನೂ ನಮ್ಮ ಅವಶ್ಯಕತೆಗಳನ್ನು ಮಾತ್ರ ನೋಡುವವರಾಗಿರದೆ ನಮ್ಮ ಸುತ್ತಮುತ್ತಲೂ ಅವಶ್ಯಕತೆಯಲ್ಲಿರುವ ಜನರನ್ನು ಗುರುತಿಸಿ ಅವರ ಸಂತೋಷಕ್ಕಾಗಿ ನಾವೇನು ಮಾಡಬಹುದು ಎಂಬುದನ್ನು ಆಲೋಚಿಸುವವರಾಗಿರಬೇಕು. ಅದು ಒಂದು ಚಿಕ್ಕ ಸಹಾಯವಾಗಿದ್ದರೂ ಅದನ್ನು ಬೇಗನೆ ನೆರವೇರಿಸೋಣ. ಇತರರ ವೇದನೆಗಳನ್ನು ಸಂಕಷ್ಟಗಳನ್ನು ಅರಿತುಕೊಂಡಾಗ ಮಾತ್ರ ನಾವು ಎಷ್ಟು ಸುಖವಾಗಿಯೂ ಆರೋಗ್ಯವಾಗಿಯೂ ಸಮೃದ್ಧಿಯಲ್ಲಿಯೂ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಕುರಿತಾಗಿಯೇ ಆಲೋಚಿಸಿಕೊಳ್ಳುವುದು ಸ್ವಾನುಕಂಪಕ್ಕೋ ಅಥವಾ ಹೆಮ್ಮೆ ಪಡುವುದಕ್ಕೋ ನಡೆಸುತ್ತದೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಮ್ಮನ್ನು ಕುರಿತು ನಾವೇ ಹೆಚ್ಚಿಸಿಕೊಳ್ಳಬಾರದು. ಇದರಿಂದ ಹೊರಬರಲು ಸೂಕ್ತವಾದ ಔಷಧಿ ಯಾವುದೆಂದರೆ ಅವಶ್ಯಕತೆಯಲ್ಲಿರುವವರನ್ನು ಗುರುತಿಸಿ ನಮ್ಮಿಂದಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು. ಇಂದು ನೀವು ಯಾರಿಗೆ ಯಾವ ಸಹಾಯ ಮಾಡಲಿದ್ದೀರಿ? ಯಾರಿಗಾದರೂ ಸಹಾಯ ಮಾಡುವಿರಾ? ಎಚ್ಚೆತ್ತುಕೊಳ್ಳೋಣ, ಸಹಾಯ ಮಾಡೋಣ.